ಹೆದರದಿರುತನುವೆ ಹೆದರದಿರು ಮನವೇ ಬೆದರದಿರುತನುವೆ ನಿಜವನರಿತು ನಿಶ್ಚಿಂತನಾಗಿರು ನಿಜವನರಿತು ನಿಶ್ಚಿಂತನಾಗಿರು ಹೆದರದಿರು ಮನವೇ ಬೆದರದಿರು ತನುವೇ ಹೆದರದಿರು ಮನವೇ ಬೆದರದಿರು ತನುವೇ ಫಲವಾದ ಮರಣ ಕಲ್ಲಲ್ಲಿ ಇಡುವುದೊಂದು ಕೋಟಿ ಫಲವಾದ ಮರಣ ಅಕ್ಕನ ಅದ್ಭುತವಾದಂತಹ ವಚನ. ಅಕ್ಕ ತನ್ನ ಮನಸ್ಸಿಗೆ ತಾನೇ ಹೇಳಿಕೊಳ್ತಾಳೆ, ಹೆದರದಿರು ಮನವೇ ಬೆದರದಿರು ತನುವೆ, ನಿಜವನ್ನು ಅರಿತು ನಿಶ್ಚಿಂತನಾಗಿರು. ಯಾವ ಮರಕ್ಕೆ ಗಿಡಕ್ಕೆ ಹಣ್ಣುಗಳು ಬಿಟ್ಟಿರ್ತದೆಯೋ ಫಲ ಬಿಟ್ಟಿರುತ್ತದೆಯೋ ಅಂತಹ ಮರಕ್ಕೆ ಕಲ್ಲನ್ನು ಹೊಡೆಯುವರು ಬಹಳಷ್ಟು ಜನ. ಅಲ್ಲಿ ಅಕ್ಕ ಹೇಳ್ತಾಳೆ ಹೊಡೆಯುವರು ಒಂದು ಕೋಟಿ, ಎಲವದ ಮರಣ ಹೊಡೆಯುವರು ಪರನು ಕಾಣಿ. ಯಾವುದೇ ಫಲ ಇಲ್ಲ ಹಣ್ಣಿಲ್ಲ ಅಂತಂದ್ರೆ ಯಾರು ಹೊಡೆಯುವಂತಹ ಪ್ರಸಂಗನೇ ಬರೋದಿಲ್ಲ ಅಂತೇಳಿ. ಭಕ್ತಿಯುಳ್ಳವರನ್ನು ಬೈಯುವರು ಒಂದು ಕೋಟಿ, ಭಕ್ತಿ ಉಳ್ಳವರನ್ನ ಎಲ್ಲರೂ ಕೂಡ ಬೈತಾರೆ ಹಾಗೆ ಹೀಗೆ ಅಂತೇಳಿ. ಭಕ್ತಿ ಇಲ್ಲದವರನ್ನು ಬೈಯುವರನ್ನು ಒಬ್ಬರನ್ನೂ ಕಾಣಿ, ಭಕ್ತಿ ಇಲ್ಲದವರನ್ನು ಯಾರು ಬೈಲಿಕ್ಕೂ ಕೂಡ ಹೋಗೋದಿಲ್ಲ ಅಂತೇಳಿ. ಮನೆಗೆ ಅಕ್ಕ ಹೇಳ್ತಾಳೆ, ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ, ಎನ್ನ ಮುಕ್ತಿಗೆ ನಿಮ್ಮ ಶರಣರ ನುಡಿಯೇ ಮೆಟ್ಟಲುಗಳಾಗ್ತದೆ ಅನ್ನುವಂತಹ ಮಾತನ್ನ ಅಕ್ಕ ಹೇಳ್ತಾಳೆ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ ಚನ್ನ ಮಲ್ಲಿಕಾರ್ಜುನ ಅನ್ನುವಂತಹ ಅಕ್ಕನ ಅದ್ಭುತವಾದಂತಹ ವಚನ. ಎಲ್ಲರಿಗೂ ಶರಣರು.